ಒಂದು ಸಿನಿಮಾದ ಕತೆ ಚೆನ್ನಾಗಿದ್ರೆ ಆ ಸಿನಿಮಾವನ್ನ ಮತ್ತೊಂದು ಭಾಷೆಗೆ ರಿಮೇಕ್ ಮಾಡೋದು ಕಾಮನ್. ನಮ್ಮ ಕನ್ನಡದ ಹಲವಾರು ಸ್ಟಾರ್ ನಟರು ರಿಮೇಕ್ ಸಿನಿಮಾಗಳನ್ನು ಮಾಡಿದ್ದಾರೆ. ಅದರಲ್ಲಿ ದರ್ಶನ್ ಕೂಡ ಒಬ್ಬರು. ಬರೋಬ್ಬರಿ 16 ರಿಮೇಕ್ ಸಿನಿಮಾಗಳಲ್ಲಿ ದರ್ಶನ್ ನಟಿಸಿದ್ದಾರೆ. ಅದು ಯಾವುದು ಅಂತ ನೋಡೋಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ನನ್ನ ಪ್ರೀತಿಯ ರಾಮು, ಈ ಸಿನಿಮಾ ದರ್ಶನ್ ವೃತ್ತಿ ಬದುಕಿನ ಮಹತ್ತರವಾದ ಸಿನಿಮಾ. ಈ ಸಿನಿಮಾದಲ್ಲಿ ಅಂಧನ ಪಾತ್ರದಲ್ಲಿ ದರ್ಶನ್ ನಟಿಸಿದ್ದಾರೆ. ಈ ಸಿನಿಮಾ ಮಲಯಾಳಂನ ವಸಂತಿಯಂ ಲಕ್ಷ್ಮೀಯಂ ಪೆನ್ನಾನಾಜಂ ಸಿನಿಮಾದ ರಿಮೇಕ್ ಆಗಿದೆ. ಇನ್ನು ಡಿ ಬಾಸ್ ದರ್ಶನ್ ಹಾಗೂ ರೆಬಲ್ ಸ್ಟಾರ್ ಅಂಬರೀಶ್ ಜೋಡಿಯಾಗಿ ನಟಿಸಿದ ಸಿನಿಮಾ ಅಣ್ಣಾವ್ರು. ಈ ಸಿನಿಮಾ 2003 ಬಿಡುಗಡೆ ಆಯಿತು. ಇದು ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ 1991 ದಳಪತಿ ಸಿನಿಮಾದ ರಿಮೇಕ್ ಆಗಿದೆ. ಇನ್ನು ದರ್ಶನ್ ರಕ್ಷಿತಾ ರಾಧಿಕಾ ಕುಮಾರಸ್ವಾಮಿ ಕಾಂಬಿನೇಷನ್ ಅಲ್ಲಿ ಬಂದ ಸಿನಿಮಾ ಮಂಡ್ಯ. ಈ ಸಿನಿಮಾ 2006 ಬಿಡುಗಡೆ ಆಗಿತ್ತು ಹಾಗೂ ಸೂಪರ್ ಹಿಟ್ ಕೂಡ ಆಯಿತು. ಈ ಸಿನಿಮಾ 2004 ಬಿಡುಗಡೆಯಾದ ಸಾಂಬಾ ಸಿನಿಮಾದ ರಿಮೇಕ್ ಆಗಿದೆ. 2006 ಬಿಡುಗಡೆಯಾದ ದರ್ಶನ್ ಮತ್ತು ಶ್ವೇತಾ ಚೆಂಗಪ್ಪ ಅಭಿನಯದ ಸಿನಿಮಾ ತಂಗಿಗಾಗಿ. ಈ ಸಿನಿಮಾ 2005 ಬಿಡುಗಡೆಯಾದ ತಮಿಳಿನ ವಿಜಯ್ ಅಭಿನಯದ ತಿರುಪಾಚಿ ಸಿನಿಮಾದ ರಿಮೇಕ್ ಆಗಿದೆ. 2007 ಬಿಡುಗಡೆಯಾದ ದರ್ಶನ್ ಮತ್ತು ಆದಿತ್ಯ ನಟನೆಯ ಸ್ನೇಹನ ಪ್ರೀತಿನ ಸಿನಿಮಾ 1997 ಬಿಡುಗಡೆಯಾದ ಹಿಂದಿ ಸಿನಿಮಾ ಇಶ್ಕ್ ಚಿತ್ರದ ರಿಮೇಕ್ ಆಗಿದೆ. ಅನಾಥರು, ಈ ಸಿನಿಮಾದಲ್ಲಿ ದರ್ಶನ್ ಮತ್ತು ಉಪೇಂದ್ರ ಒಟ್ಟಿಗೆ ನಟಿಸಿದ್ದಾರೆ. ಈ ಸಿನಿಮಾ 2007 ಬಿಡುಗಡೆಯಾಗಿತ್ತು. ಈ ಸಿನಿಮಾ 2003 ಬಿಡುಗಡೆಯಾದ ತಮಿಳಿನ ಪಿತಮಾಗನ್ ಸಿನಿಮಾದ ರಿಮೇಕ್ ಆಗಿದೆ. ಇನ್ನು 2007 ಬಿಡುಗಡೆಯಾದ ಈ ಬಂಧನ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ದರ್ಶನ್ ಒಟ್ಟಿಗೆ ನಟಿಸಿದ್ದಾರೆ. ಈ ಸಿನಿಮಾ 2003 ಬಿಡುಗಡೆಯಾದ ಹಿಂದಿಯ ಬಾಗ್ಬನ್ ಸಿನಿಮಾದ ರಿಮೇಕ್ ಆಗಿದೆ. ಗಜ, ದರ್ಶನ್ ನವ್ಯಾ ನಾಯರ್ ಅಭಿನಯದ ಈ ಸಿನಿಮಾದಲ್ಲಿ ದರ್ಶನ್ಗೆ ಮಾಸ್ ಆಡಿಯನ್ಸ್ ತಂದುಕೊಟ್ಟಿತ್ತು. ಈ ಸಿನಿಮಾ 2008 ತೆರೆ ಕಂಡಿದ್ದು ಈ ಸಿನಿಮಾ 2005 ಬಿಡುಗಡೆಯಾದ ತೆಲುಗಿನ ಭದ್ರ ಸಿನಿಮಾದ ರಿಮೇಕ್ ಆಗಿದೆ. 2008 ಬಿಡುಗಡೆಯಾದ ದರ್ಶನ್ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಇಂದ್ರ. ಈ ಸಿನಿಮಾ 2003 ತೆರೆ ಕಂಡ ತಮಿಳಿನ ಅರಸು ಚಿತ್ರದ ರಿಮೇಕ್ ಆಗಿದೆ. ಯೋಧ, 2009 ತೆರೆ ಕಂಡ ಬ್ಲಾಕ್ ಬಸ್ಟರ್ ಸಿನಿಮಾ ಯೋಧ. ಈ ಸಿನಿಮಾ 2004 ಬಿಡುಗಡೆಯಾದ ತಮಿಳಿನ ಬಾಸ್ ಸಿನಿಮಾದ ರಿಮೇಕ್ ಆಗಿದೆ. 2010 ಬಿಡುಗಡೆಯಾದ ಸೂಪರ್ ಹಿಟ್ ಸಿನಿಮಾ ಪೊರ್ಕಿ. ಈ ಸಿನಿಮಾ 2006 ಬಿಡುಗಡೆಯಾದ ಮಹೇಶ್ ಬಾಬು ಅಭಿನಯದ ತೆಲುಗಿನ ಪೋಕಿರಿ ಸಿನಿಮಾದ ರಿಮೇಕ್ ಆಗಿದೆ. ಇನ್ನು 2010 ತೆರೆ ಕಂಡ ಶೌರ್ಯ ಸಿನಿಮಾ 2008 ಬಿಡುಗಡೆಯಾದ ತೆಲುಗಿನ ಶೌರ್ಯಂ ಸಿನಿಮಾದ ರಿಮೇಕ್ ಆಗಿದೆ. 2011 ಬಿಡುಗಡೆಯಾದ ದರ್ಶನ್ ನಿಖಿತಾ ಕಾಂಬಿನೇಷನ್ನ ಪ್ರಿನ್ಸ್ ಸಿನಿಮಾ 2006 ಬಿಡುಗಡೆಯಾದ ಶಾಕ್ ಸಿನಿಮಾದ ರಿಮೇಕ್ ಆಗಿದೆ. ಇನ್ನು 2013 ಬಿಡುಗಡೆಯಾದ ದರ್ಶನ್ ರಚಿತಾರಾಮ್ ಅಭಿನಯದ ಬುಲ್ಬುಲ್ ಸಿನಿಮಾ, 2010 ಬಿಡುಗಡೆಯಾದ ಪ್ರಭಾಸ್ ನಟನೆಯ ಡಾರ್ಲಿಂಗ್ ಸಿನಿಮಾದ ರಿಮೇಕ್ ಆಗಿದೆ ಹಾಗೂ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. 2013 ಬಿಡುಗಡೆಯಾದ ದರ್ಶನ್ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಬೃಂದಾವನ. ಈ ಸಿನಿಮಾ 2010 ಬಿಡುಗಡೆಯಾದ ತೆಲುಗಿನ NTR ಅಭಿನಯದ ಬೃಂದಾವನ್ ಸಿನಿಮಾದ ರಿಮೇಕ್ ಆಗಿದೆ. ಒಡೆಯ, ಈ ಸಿನಿಮಾ 2019 ತೆರೆ ಕಂಡಿದ್ದು ಈ ಸಿನಿಮಾ 2014 ತೆರೆ ಕಂಡ ತಮಿಳಿನ ವೀರಂ ಸಿನಿಮಾದ ರಿಮೇಕ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.